ನಮಸ್ಕಾರ ವೀಕ್ಷಕರೇ, ಇವತ್ತು ಒಬ್ಬರು ಪ್ರಶ್ನೆಯನ್ನು ಕೇಳಿದ್ದಾರೆ. ಮೇಡಮ್, ನಾನು ನಿಮ್ಮ ಯೂಟ್ಯೂಬ್ ಚಾನಲ್ನ 2-3 ತಿಂಗಳಿಂದ ವಾಚ್ ಮಾಡ್ತಾನೆ ಇದ್ದೀನಿ, ಮತ್ತು ಜೊತೆಗೆ ನನಗೆ ಕೈಮದ್ದು ಆಗಿದೆ. ಆ ಒಂದು ಕೈಮದ್ದನ್ನು ನಿವಾರಣೆ ಮಾಡ್ಕೋಬೇಕು ಅಂತೇಳಿ ಸುಮಾರು ಸರಿ ನಾನು ಟ್ರೈ ಮಾಡ್ತಾ ಇದ್ದೀನಿ, ಅಲ್ಲಿಗೆ ಬರಬೇಕು ಅಂತೇಳಿ, ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತೇಳಿ ನಿಮಗೂ ಕೂಡ ನಾನು 4-5 ಟೈಮು ಫೋನ್ ಮಾಡಿದ್ದೆ. ಆದರೂ ಕೂಡ ನನಗೆ ಬರೋಕ್ಕಾಗ್ತಿಲ್ಲ. ನಾನು ಬೆಂಗಳೂರಲ್ಲೇ ಇರೋದು, ಬೆಂಗಳೂರಲ್ಲಿ ಇದ್ರೂ ಕೂಡ ನನಗೆ ಮೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇನ್ನೇನು ನಿಮ್ಮ ಹತ್ರ ನಾನು ಹೊರಡಬೇಕು, ಈ ಒಂದು ಕೈಮದ್ದಿನ ಸಮಸ್ಯೆ ಏನಿದೆ ಅದನ್ನು ಹೇಳಿಕೊಂಡು ಅದು ನಿವಾರಣೆ ಮಾಡ್ಕೋಬೇಕು ಅಂತೇಳಿ ತುಂಬ ಸರಿ ಟ್ರೈ ಮಾಡಿದ್ರೂ ಕೂಡ ತುಂಬ ಅಡೆತಡೆ ಆಗ್ತಾನೇ ಇದೆ. ಎಷ್ಟು ಸರಿ ಟ್ರೈ ಮಾಡಿದ್ರೂ ಕೂಡ ನನಗೆ ಅಲ್ಲಿಗೆ ಬರೋದಕ್ಕೆ ಆಗ್ತಿಲ್ಲ, ಸುಮಾರು ಅಡೆತಡೆಗಳು ಆಗ್ತಾ ಇದೆ. ಒಂದು 10 ಸಾರಿನಾದ್ರೂ ನಾನು ಪ್ರಯತ್ನ ಪಟ್ಟಿದ್ದೀನಿ ಹೋಗಬೇಕು ಅಂತೇಳಿ. ಒಂದು ಟೈಮು ಅರ್ಧ ದಾರಿಗೆ ಬಂದು ಮತ್ತೆ ವಾಪಸ್ ಹೋದೆ, ಏನೋ ಮನೆಯಲ್ಲಿ ಪ್ರಾಬ್ಲಮ್ ಆಯಿತು ಅಂತ. ಮತ್ತಿನ್ನೊಂದು ಸರಿ ಹೊರಟಾಗ ಇನ್ನೇನೋ ಒಂದು ಪ್ರಾಬ್ಲಮ್ಮು, ಮತ್ತೊಂದು ಸರಿ ಬರಬೇಕು ಅಂತ ಅಂದಾಗ ಇನ್ನೊಂದು ಥರ ಪ್ರಾಬ್ಲಮ್ಮು, ಇದೇ ಥರ ಪ್ರಾಬ್ಲಮ್ ಹಾಗೆ ಆಗಿ ತುಂಬ ಅಡೆತಡೆ ಆಗ್ತಿದೆ. ಅಲ್ಲಿಗೆ ಬರೋದಕ್ಕೂ ಕೂಡ ಆಗ್ತಿಲ್ಲ, ಈ ಒಂದು ಕೈಮದ್ದಿನ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೂ ಆಗ್ತಿಲ್ಲ. ಸುಮಾರು ಸಮಸ್ಯೆಯನ್ನು ನಾನು ಇದು ಅನುಭವಿಸ್ತಾ ಇದ್ದೀನಿ, ಇದಕ್ಕೇನಾದರೂ ಪರಿಹಾರ ಹೇಳಿ ಮೇಡಮ್ ಅಂತೇಳಿ ಕೇಳ್ಕೊಂಡಿದ್ದಾರೆ. ಈ ಥರ ತುಂಬ ಜನಕ್ಕೆ ಆಗಿದೆ. ಸೊ ಈ ಥರ ಆಗೋವಂಥ ವ್ಯಕ್ತಿಗಳಿಗೆ ತುಂಬ ಅಡೆತಡೆ ಏನಾದರೂ ಆಗುತ್ತೆ ಅಂತ ಅನ್ನೋ ಅಂಥ ವ್ಯಕ್ತಿಗಳಿಗೆ ನಾನು ಒಂದು ವಿಡಿಯೋದಲ್ಲಿ ಒಂದು ರೆಮಿಡಿ ಹೇಳ್ಕೊಟ್ಟಿದ್ದೆ, ಅದನ್ನು ಮಾಡಿದಾದಮೇಲೆ ನೀವು ಬರ್ಬೋದು ಅಂತೇಳಿ ಇನ್ನೊಂದು ಸರಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ಲೋಟವನ್ನು ನೀರು ತಗೊಳ್ಳಿ, ನೀರು ತಗೊಂಡು ಲೆಫ್ಟ್ ಹ್ಯಾಂಡ್ ಮೇಲೆ ಆ ಒಂದು ನೀರಿನ ಲೋಟವನ್ನು ಇಟ್ಕೊಂಡು ಮುಚ್ಚಿಡ್ಕೋಬೇಕು. ಮುಚ್ಚಿಡ್ಕೊಂಡು ನೀವೊಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಅದೇನು ಮಂತ್ರ ಅಂತ ಅಂದರೆ, ಓಂ ಆಂಜನೇಯ ಸ್ವಾಮಿಯೇ ನಮಃ ಅಂತೇಳಿ ಇದನ್ನು 108 ಸರಿನಾದ್ರೂ ಹೇಳ್ಬೋದು, ಅಥವಾ 21 ಬಾರಿನಾದ್ರೂ ಹೇಳ್ಬೋದು. ಆ ಥರ ನೀವು ಹೇಳಿ ಅಭಿಮಂತ್ರಿಸಿದಾದಮೇಲೆ ನೀರನ್ನು ಕುಡಿಬೇಕಾದ್ರೆ ಈ ಒಂದು ಕೈಮದ್ದಿನ ಸಮಸ್ಯೆನ ನಾನು ಹೊರಗಡೆ ಬರಬೇಕು, ಈ ಸಮಸ್ಯೆ ನಿವಾರಣೆಗೋಸ್ಕರ ನಾನು ಇಂಥಲ್ಲಿಗೆ ಹೋಗ್ತಾ ಇದ್ದೀನಿ, ಈ ಸಮಸ್ಯೆ ನಿವಾರಣೆಗೆ ನನಗೆ ದಾರಿ ಮಾಡಿಕೊಡಿ, ಹೋಗೋದಕ್ಕೆ ಆಗ್ತಿಲ್ಲ, ತುಂಬ ಅಡೆತಡೆ ಆಗ್ತಿದೆ ಅಂತ ಹೇಳಿಕೊಂಡು ಆ ನೀರನ್ನು ಕುಡಿಬೇಕು. ಮತ್ತಿನ್ನೊಂದು 2ನೇ ಪಾಯಿಂಟ್ ಏನಪ್ಪ ಅಂತ ಅಂದರೆ, ನಿಮ್ಮ ಹತ್ತಿರದಲ್ಲೇ ಇರ್ತಕ್ಕಂಥ ಯಾವುದಾದ್ರು ಅರಳಿ ಮರ ಏನಾದರೂ ಇತ್ತು ಅಂತ ಅಂದರೆ ಅಲ್ಲಿ 48 ಸಾರಿ ಅಥವಾ 108 ಸಾರಿ, ಇಲ್ಲ ಅಂದರೆ ನಿಮ್ಮ ಏಜಿನ ತಕ್ಕನಾಗೆ, ಈಗ ನಿಮ್ಮ ಏಜು 21 ವರ್ಷನೋ 38 ವರ್ಷನೋ 40 ವರ್ಷನೋ ಇರುತ್ತಲ್ಲ, ಆ ಏಜಿಗೆ ತಕ್ಕನಾಗಿ ನೀವು ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಅರಿಶಿನ ನೀರನ್ನ ತೆಗೆದುಕೊಂಡು ಹಾಕಿ, ಪ್ರದಕ್ಷಿಣೆ ಎಲ್ಲ ಹಾಕಿದಾದ್ಮೇಲೆ ಅರಿಶಿನ ನೀರನ್ನ ಅರಳಿ ಮರದ ಬುಡಕ್ಕೆ ಹಾಕಬೇಕು ಒಂದು ಸುತ್ತು. ಲಾಸ್ಟ್ ಪ್ರದಕ್ಷಿಣೆ ಹಾಕಬೇಕಾದ್ರೆ ಹಾಕಿ ನೀವು ಅಲ್ಲೊಂದು ಚೀಟಿನ ಬರೆದ್ಬಿಟ್ಟು, ಅಂದರೆ ಈ ಒಂದು ಸಮಸ್ಯೆನ ನಾವು ಹೊರಗಡೆ ಬರಬೇಕು, ಇಂಥವ್ರ ಹತ್ರ ಸಮಸ್ಯೆ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ, ದಾರಿ ತೋರಿ ಅಂತೇಳಿ ಒಂದು ಚೀಟಿ ಬರೆದು ಆ ಚೀಟಿನ ಆ ಬುಡಕ್ಕಾದ್ರೂ ಹಾಕ್ಬೋದಿಲ್ಲ, ಅಲ್ಲೇನಾದ್ರೂ ಇಟ್ಬಿಟ್ಟು ಬಂದ್ರೂ ಕೂಡ ಈ ಒಂದು ಸಮಸ್ಯೆ ಬಗೆಹರಿಸ್ಕೊಳ್ಳೋದಕ್ಕೆ ನಿಮಗೆ ದಾರಿ ಕಾಣಿಸುತ್ತೆ, ಬರೋದಕ್ಕೆ ಅನುಕೂಲ ಆಗುತ್ತೆ. ಸುಮಾರು ಜನಕ್ಕೆ ಈ ಥರ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತೇಳಿ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಳ್ಳೋರು ಕೂಡ ಬರೋದಕ್ಕೆ ಆಗ್ತಾ ಇಲ್ಲ. ಈಗ ನಮ್ಮ ಏರಿಯಾದಲ್ಲೇ ಇರೋವಂಥ ಜನಗಳನ್ನ ಸುಮಾರು ಜನ ಅಂದರೆ ಈ ಏರಿಯಾದಲ್ಲಿದ್ದರೂ ಈ ಒಂದು ಸಮಸ್ಯೆ ಬಗೆಹರಿಸ್ಕೋಬೇಕು, ಇಲ್ಲಿ ನಿಮ್ಮ ಹತ್ರ ಬರಬೇಕು ಅಂದ್ರೂ ಕೂಡ ಆಗ್ತಾ ಇಲ್ಲ. ಯಾಕಂದರೆ ತುಂಬ ಅಡೆತಡೆ ಅದು ಮಾಡುತ್ತೆ, ಅಡೆತಡೆ ಆಗ್ತಾ ಇರುತ್ತೆ. ಯಾರಿಗೆಲ್ಲ ಈ ಥರ ಅಡೆತಡೆ ಆಗ್ತಾ ಇದೆಯೋ ಈ ಒಂದು ರೆಮಿಡಿನ ನೀವು ಫಾಲೋ ಮಾಡಿ ಬರಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.